ನಗರದಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ನಲವತ್ತು ಪರ್ಸೆಂಟ್ ಕಮಿಷನ್ ಕುರಿತಾಗಿ ಬೀದಿ ಬೀದಿಗಳಲ್ಲಿ ಸುಳ್ಳು ಆರೋಪ ಮಾಡಿದ್ದಾರೆ ಈ ಬಗ್ಗೆ ಬಹಿರಂಗ ಚರ್ಚೆಗೆ ಬರುವಂತೆ ಸವಾಲು ಕೂಡ ಹಾಕಿದ್ರು ಇದೀಗ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರುಗಳ ಮೇಲೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಕಮಿಷನ್ ಪಡೆದಿರುವುದು ಜಗಜ್ಜಾಹೀರಾಗಿದೆ ಕೂಡಲೇ ಕಾಂಗ್ರೆಸ್ ನಾಯಕರು ಸಾರ್ವಜನಿಕವಾಗಿ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಮೀಪ ಬರುತ್ತಿದ್ದಂತೆ ಸುಳ್ಳು ಆಶ್ವಾಸನೆ ನೀಡುತ್ತಾ ಗ್ಯಾರಂಟಿ ಕಾರ್ಡ್ ಮೂಲಕ ಜನರನ್ನ ದಾರಿ ತಪ್ಪಿಸಿದರು ಕೆಲಸ ಮಾಡುತ್ತಿದ್ದಾರೆ ಆದರೆ ಅದೇ ಬಿಜೆಪಿ ಏನು ಹೇಳದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಸ್ತೆ ರಸ್ತೆಗಳಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಆಡಳಿತವನ್ನು ಆಧಾರ ರಹಿತವಾಗಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಅವರೇ ನೀಡಿಲ್ಲ ಈ ದೆಸೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ಆಗಿದೆ ಎಂದು ಹರಿಹಾಯ್ದರು ನಿನ್ನೆ ಮೊನ್ನೆಯಿಂದ ಅವ್ರ ಪಕ್ಷದ ಶಾಸಕರು ಜನತಾದಳ ಶಾಸಕರ ಮೇಲೆ ಸೀರಿಯಸ್ ಅಲಿಗೇಷನ್ಸ್ ಬಂದಿದೆ ನೇರ ಇನ್ಕ್ಲೂಡಿಂಗ್ ಡೆಪ್ಟಿ ಸ್ಪೀಕರ್ ಆಗಿದ್ದಂಥ ಗೌರಿಶಂಕರ್ ಅಲ್ಲ ಗ ಡೆಪ್ಟಿ ಸ್ಪೀಕರ್ ಆಗಿದ್ದಂಥವ್ರೊಬ್ಬರ ಆನೆ ಕಲ್ಲಿನ ಅಲ್ಲ ಕೋಲ ಕೋಲಾರ ಶಿವಶಂಕರ್ ರೆಡ್ಡಿ ಅವರಿಂದ ಹಿಡ್ಕೊಂಡು ಸುಮಾರು ಹದಿನಾರು ಹದಿನೇಳು ಜನ ಕಾಂಗ್ರೆಸ್ಸಿನ ಶಾಸಕರು ನಾಲ್ಕೈದು ಜನ ಜನತಾದಳದ ಶಾಸಕರು ಈ ರೀತಿ ನೇರವಾಗಿ ಅದು ಡೆವಲಪ್ಮೆಂಟ್ಸ್ ವರ್ಕಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆದಾರತವಿಂದ ದುಡ್ಡನ್ನು ಕೇಳ್ತಾ ಇರ್ತಕ್ಕಂಥ ದುಡ್ಡನ್ನು ಪಿಕ್ ಮಾಡ್ತಾ ಇರ್ತಕ್ಕಂಥ ತೆಗೆದುಕೊಳ್ತಾ ಇರೋದ್ರ ಬಗ್ಗೆ ಅಲಿಗೇಷನ್ಸನ್ನು ಮಾಡಿದ್ದಾರೆ ಇದುವರೆಗೂ ಸಹ ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಉಸಿರು ಬಿಟ್ಟಿಲ್ಲ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಬರೀ ಗಾಳಿನಲ್ಲಿ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಬಂದರು ಒಂದು ಉದಾಹರಣೆ ಸಂತೋಷ ಇರತಕ್ಕಂಥ ಒಬ್ಬ ಗುತ್ತಿಗೆದಾರ ಫಾರ್ಟಿ ಪರ್ಸೆಂಟ್ ಕೇಳಿದ್ದಾರೆ ಅಂತೇಳಿ ಅಲಿಗೇಷನ್ಸ್ನ ಮಾಡ್ಕೊಂಡು ಅವ್ನು ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳಿ ಅಲಿಗೇಷನ್ಸ್ ಮಾಡಿದ್ರು ಕಾಂಗ್ರೆಸ್ಸಿನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆತ ಕೆಲಸ ಮಾಡಿದ ಐದು ಕೋಟಿ ರೂಪಾಯಿ ಕೆಲಸ ಅಂತ ಹೇಳಿ ದುಡ್ಡು ಕೊಡಲಿಲ್ಲ ಅಂತೇಳಿ ಅವ್ನು ಅಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಂಡು ಅಂದಳೆ ಲಕ್ಷ್ಮೀ ಹೆಬ್ಬಾಳ್ಕರು ಕಾಂಗ್ರೆಸ್ಸಿನ ಶಾಸಕಿ ಯಾರೋ ಒಬ್ಬ ಗುತ್ತಿಗೆದಾರ ಹೋಗಿ ಐದು ಕೋಟಿ ರೂಪಾಯಿ ಕೆಲಸ ಮಾಡೋ ಒಬ್ಬ ಜವಾಬ್ದಾರಿಯುತ ಶಾಸಕ ಅಥವಾ ಶಾಸಕಿ ಯಾವ ಎಡ್ಸಲ್ಲಿ ಫಂಡ್ ಬಂದಿದೆ ಈ ಸ್ಯಾಂಕ್ಷನ್ ಲೆಟ್ರ್ ಕೊಟ್ಟಾರ ಯಾರು ಅಪ್ರೂವಲ್ ಲೆಟ್ರ್ ಕೊಟ್ಟಾರ ಯಾರು ವರ್ಕ್ ಆರ್ಡ್ರ್ ಕೊಟ್ಟಾರ ಯಾರು ಅಂತ ಕೇಳಿದನೇ ಈಶ್ವರಪ್ಪರ ಮೇಲೆ ಅಲಿಗೇಷನ್ಸ್ನ ಮಾಡಿ ರಾಜೀನಾಮೆಯನ್ನು ಪಡ್ಕೊಂಡ್ರು ಅದೇ ಕೆಲಸ ಮಾಡಿದ್ದೆ ಅಲ್ಲಿ ನೀವು ಕಂಡಕ್ಟ್ ಮಾಡಿದ್ರಲ್ಲ ಎನ್ಕ್ವೈರಿನಲ್ಲಿ ಸಬ್ಮಿಟ್ ಮಾಡಲಿಕ್ಕಾಗಲಿ ಒಂದಿ ಒಂದು ನಿಮಿಷ ರೀ ಸರ್ ಬ ಸಾವಿರ ಬರೋದು ಸತ್ತಿರ್ಬೋದು ಸರ್ ಕಾಂಟ್ರಾಕ್ಟ್ ವರ್ಕ್ ಆರ್ಡ್ರ್ ಕೊಟ್ಟಾರ ಯಾರು ಇದೇ ರೀತಿ ಪಿ ಎಸ್ ಐ ಸ್ಕ್ಯಾಮಲ್ಲಿ ಪಿ ಎಸ್ ಐ ಸ್ಕ್ಯಾಮ್ನಲ್ಲಿ ಇದೇ ರೇಲೆ ನಿನ್ನೆ ಎಲ್ಲ ಈ ರಾಜ್ಯದ ಜನ ನೋಡಿದರೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇದ್ರ ಬಗ್ಗೆ ಸಿದ್ದರಾಮಯ್ಯವರು ಬಹಿರಂಗ ಚರ್ಚೆಗೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಬಹಿರಂಗ ಚರ್ಚೆಗೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ ಒಬ್ಬ ಕಾಂಟ್ರಾಕ್ಟ್ ಅಸೋಸಿಯೇಷನ ಅಧ್ಯಕ್ಷನ ಕೆಂಪಣ್ಣನ ಮುಂದೆ ಇಟ್ಕೊಂಡು ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಲ್ಲ ಇದೀಗ ಅವರು ಉತ್ತರ ಕೊಡಬೇಕು ಅನ್ನತಕ್ಕಂಥದ್ರಲ್ಲ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ ಇಲ್ಲ ಇದ್ರ ಬಗ್ಗೆ ನೀವು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತೀವಿ ಇದುವರೆಗೂ ಸಹ ಅವ್ರು ಮಾಡಿದಲ್ಲಿ ಒಂದೇ ಒಂದು ಸಾವಿರ ದಾಖಲೆ ಸಮೇತ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಿನಲ್ಲಾಗಲಿ ಕಾಂಗ್ರೆಸ್ಸಿನ ಶಾಸಕರಾಗಲಿ ಜನತಾದಳ ಶಾಸಕರಾಗಲಿ ದಾಖಲೆ ಸಮೇತ ಇಟ್ಟು ಇದನ್ನು ಪ್ರಶ್ನೆಯೂ ಮಾಡಿಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿಲ್ಲ ಈ ಥರ ಸುಳ್ಳು ಸುಳ್ಳು ಅಪಪ್ರಚಾರಗಳನ್ನು ಸುದ್ದಿಗಳನ್ನು ಕಾಂಗ್ರೆಸ್ಸು ಹಬ್ಬಿಸ್ತಾ ಇದೆ ಇದಕ್ಕೆ ಕಾಂಗ್ರೆಸ್ಸು ನೇರವಾಗಿ ಉತ್ತರನ ಕೊಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯನ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೆ ಪಟ್ಟಿಯವರು ಎಲ್ಲಾರು ಎದು ಅರೆಸ್ಟ್ ಅದಲ್ಲ ಸರ್ ಇದು ನೋಡಿ ನಾನು ಇದ್ರ ಬಗ್ಗೆ ಇಲ್ಲ ಈಗ ಅವರು ನಾನು ಇದ್ರ ಬಗ್ಗೆ ನಮ್ಮ ನಮ್ಮ ಮನೆಯಲ್ಲಿ ಮತ್ತು ಇನ್ನೊಂದು ಕಡೆ ಸಿಕ್ಕಿರ್ತಕ್ಕಂಥ ಹಣದ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ ಈ ದುಡ್ಡು ಯಾಕೆ ಬಂತು ಅಂತಕ್ಕಂಥ ಮಾತನ್ನು ಹೇಳಿದರೆ ಅದು ವಿಚಾರಣೆ ಮಾಡ್ತಾ ಇದ್ದರೆ ಅವರು ಅದನ್ನ ಫೇಸ್ ಮಾಡಬೇಕು ಮತ್ತು ಅದಕ್ಕೆ ಉತ್ತರ ಕೊಡಬೇಕು ಕೊಡ್ತಾರೆ ಅವರು ನಾವೇನು ಡಿಫೆಂಡ್ ಮಾಡ್ಕೊಳ್ತೇವೆ ಮಾಡ್ಕೊಳ್ತೇಲ ರಾಜೀವ್ ಗಾಂಧಿ ನಾ ಒಂದು ನಿಮಿಷ ಇಲ್ಲ ಟೆನ್ ನಾನು ಹೇಳ್ತೀನಿ ಕೊಟ್ಟಿರೋದನ್ನು ನಾವು ಹೇಳ್ತೀವಿ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಇವ್ರು ಪತ್ರ ಬರೆದ್ರಲ್ಲ ನಾವು ನೇರವಾಗಿ ಹೇಳಿದ್ವಿ ನೀವು ಪತ್ರ ಏನು ಬರ್ದಿದ್ದೀರಾ ತೊಗೊಂಡೋಗಿ ಲೋಕಾಯುಕ್ತಕ್ಕೆ ಅಥವಾ ಕೋರ್ಟ್ಗೆ ಹಾಕಿ ಕುಡಿಯೋ ಪತ್ರಗಳು ಅಂತ ಕೇಳಿದ್ವಿ ಇದುವರೆಗೂ ಕೊಟ್ಟಿಲ್ಲ ಸರ್ ಅಲ್ಲ ಸರ್ ನಾವು ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿಗೆ ಬರಲಿಲ್ಲ ಕೆಂಪಣ್ಣ ಇಲ್ಲ ಒಂದು ವಿಷಯ ಕೇಳಿ ದಯಮಾಡಿ ಮಾನ್ಯ ಪತ್ರಕರ್ತರು ಕೇಳಿಸ್ಕೊಳ್ಳಿ ಎನ್ಕ್ವೈರಿ ಮಾಡಿದಾಗ ಅವರು ಎನ್ಕ್ವೈರಿಗೆ ಬರಲಿಲ್ಲ ಎನ್ಕ್ವೈರಿ ಬರೆದಾದಾಗ ಮುನಿರತ್ನ ಈ ನಮ್ಮ ರಾಜ್ಯದ ಸಚಿವರು ಡೆಫಮೇಷನ್ ಕೇಸ್ ಹಾಕಿದ್ರು ಡೆಫಮೇಷನ್ ಕೇಸ್ ಹಾಕಿದಾಗ ಕೋರ್ಟಿಂದ ನೋಟಿಸ್ ಇಶ್ಯೂ ಮಾಡ್ತು ಕೋರ್ಟ್ ಕೊಲಿಲ್ಲ ಅರೆಸ್ಟ್ ವಾರೆಂಟ್ ಬಂತು ಹನ್ನೆರಡು ಗಂಟೆ ರಾತ್ರಿ ಹೊಡಗಿ ಬೇಲ್ ತೆಗೀತ್ಕೊಂಬಂದರು ಕೆಂಪಣ್ಣ ಅವ್ರು ಮಾಡಿದಂಥ ಫೇಕ್ ಸರ್ ಅದು ತಪ್ಪಲ್ಲ ಅವ್ರು ಮಾಡಿದ್ದು ಅವರು ತಾನೇ ಅಲಿಗೇಷನ್ಸ್ ಮಾಡಿದ್ದೆ ಎಸ್ ಆದರೂ ಅದ್ರ ಬಗ್ಗೆ ಹೇಳ್ತೀನಿ ಹಿಂದೆ ಮೋದಿಯವರು ಯಾವ ಬೇಸ್ ಮೇಲೆ ಎಲಿಗೇಷನ್ಸ್ ಮಾಡೋರು ಅಂದರೆ ನಾನು ಭಾರತಿ ಶೆಟ್ಟಿಯವರು ನಾವೆಲ್ಲ ಮಾರ್ ಆಂಜನೇಯನ ಮೇಲೆ ಸಮಾಜ ಕಲ್ಯಾಣ ಸಚಿವರಾಗಿಲ್ಲ ಆಂಜನೇಯನ ಮೇಲೆ ಸೀರಿಯಸ್ಸಾಗಿ ಎಲಿಗೇಷನ್ಸ್ ಮಾಡ್ತೀವಿ ಗಂಗಾ ಕಲ್ಯಾಣ ಕೇಸಲ್ಲಿ ನಲ್ವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿರ್ತದೆ ನಲ್ವತ್ತು ಸಾವಿರ ಬೋರ್ವೆಲ್ ತೆಗ್ದಿದ್ದೀವಿ ಅಂತೇಳಿ ಬೋರ್ವೆಲ್ ತೆಗ್ದಿಲ್ಲ ಮೋಟ್ರನ್ನು ಫಿಕ್ಸ್ ಮಾಡಿಲ್ಲ ಎಲೆಕ್ಟ್ರಿಫಿಕೇಶನ್ ಮಾಡಿಲ್ಲ ದುಡ್ಡು ಸಂಕ್ಷೇನ ಆಗ್ಬಿಡಿತ್ತು ನಿಮಿಷಾಯುಕ್ತ ಲೋಕಾಯುಕ್ತ ಇದ್ರ ಬಗ್ಗೆ ನೇರವಾಗಿ ನಾವು ದಾಖಲೆ ಸಮೇತ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿದ್ವಿ ತನಿಖೆಗೆ ವಹಿಸ್ತೀವಿ ಅಂತ ಹೇಳೋರು ಸಿದ್ದರಾಮಯ್ಯ ತನಿಖೆಗೂ ಓಹಿಸ್ತಿಲ್ಲ ತನಿಖೆನೂ ಮಾಡಲಿಲ್ಲ ನಾವು ಸರ್ ಇಲ್ಲಿ ಕೇಳಿ ಸರ್ ನಾವು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ ನಾವು ಇದುವರೆಗೂ ಸಿದ್ದರಾಮಯ್ಯನ ಮೇಲೆ ಆಂಜನೇಯನ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮೂವತ್ತ ಮೂರು ಕಂಪ್ಲೇಂಟ್ ಎ ಸಿ ಬಿಗೆ ಕೊಟ್ಟಿದ್ದೀವಿ ಈ ಎಲ್ಲ ಕೇಸಸ್ಸು ಈಗ ಎ ಸಿ ಬಿಯಿಂದ ಲೋಕಾಯುಕ್ತಕ್ಕೆ ಹೋಗಿದೆ ನಾವು ಕೊಟ್ಟಿರೋ ಕಂಪ್ಲೇಂಟೇನೋ ದಾಖಲೆ ಸಮೇತ ಆದರೆ ಕಾಂಗ್ರೆಸ್ನವರು ಇದುವರೆಗೂ ನಮ್ಮ ಮೇಲೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕಂಪ್ಲೇಂಟು ಕೊಟ್ಟಿಲ್ಲ ಎ ಸಿ ಬಿ ಕಂಪ್ಲೇಂಟ್ ಕೊಟ್ಟಿಲ್ಲ ಲೋಕಾಯುಕ್ತಕ್ಕೆ ಕೊಟ್ಟಿಲ್ಲ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ